मंड्य जिला महिला कांग्रेस वतियिंद सचिवे शशिकला जोल्लेरवरु मातृपूर्ण योजनेयडियल्लि गर्भिणी बाणंतियरु हागू अपौष्टिकते होंदिरुव मक्कळिगे सरकारवु नीडलागुत्तिरुव मोट्टेयल्लि भ्रष्टाचार माडिरुव क्रमवन्नु खंडिसि मंड्य नगरद सरेम विश्वेश्वरय्य प्रतिमे बळि प्रतिभटने नडेयितु। जिला महिला कांग्रेस मुखंडरु हागू कार्यकर्तरु मोट्टेगळन्नु हिडिदु सचिवे शशिकला जोल्लेरवर विरुद्ध आक्रोश व्यक्तपडिसि ई कूडले सचिवे स्थानक्के राजीनामे नीडुवंते आग्रहिसिदरु। नंतर जिला महिला कांग्रेस अध्यक्ष अंजना श्रीकांत मातनाडि महिळेयरु मंत्रिगळादरे भ्रष्टाचार कडिमे आदीतु एंदु एल्लरू अभिप्राय पडुत्तारे। आदरे शशिकला जोल्लेयंतह महिळेयरु नम्मन्न तले तग्गिसुवंते माडिदारे। इंतह ब्रह्मांड भ्रष्टाचार माडिरुव शशिकला जोल्लेयवरु सचिवेयागि अष्टे अल्ल शासकीयागियू मुंदुवरियलु अर्हते इल्ल। आदरिंद अवरु कूडले राजीनामे नीडबेकेंदु आग्रहिसिदरु। 2017 ರಲ್ಲಿ ಏನು ಒಂದು ಮಾತೃಪೂರ್ಣ ಯೋಜನೆ ಜಾರಿಗೆ ಬಂತು ಏನದು ಯೋಜನೆ ಅಡಿ ಬಣಂತಿಯರಿಗೆ ಮತ್ತೆ ಮಕ್ಕಳಿಗೆ ಪ್ರೆಗ್ನೆಂಟ್ ವಿಮೆನ್ ಗಳಿಗೆ ಒಂದು ಏನು ಪೌಷ್ಟಿಕ ಆಹಾರ ಸಿಗಬೇಕು ಅಂತ ಹೇಳಿ ಸರ್ಕಾರ ವತಿಯಿಂದ ಮೊಟ್ಟೆ ಮತ್ತೆ ಪೌಷ್ಟಿಕ ಆಹಾರನ ಖರೀದಿ ಮಾಡಿ ಜನಕ್ಕೆ ಹಂಚೋ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹಂಚೋ ಅಂತ ಒಂದು ಕಾರ್ಯಕ್ರಮ ಇದೆ। ಆ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಆದಂತ ಇಲಾಖೆಯ ಮಂತ್ರಿ ಆದಂತ ಶಶಿಕಲಾ ಜೊಲ್ಲೆ ಅವರು ಏನು ಒಂದು ಅವ್ಯವಹಾರ ಮಾಡಿದರೋ ಅದು ನಮಗೆ ನಿಮ್ಮ ಮಾಧ್ಯಮದ ಮೂಲಕನೇ ಗೊತ್ತಾಗಿದೆ। ನಿಜವಾಗ್ಲೂ ಇದೊಂದು ಖಂಡನೀಯವಾದಂತ ಕೆಲಸ। ಅವರು ಆ ಕೆಲಸನ ಮಾಡಬಾರದು। ಈ ಒಂದು ಕೋವಿಡ್ ಸಮಯದಲ್ಲಿ ಎಲ್ಲರೂ ಅವರ ಬದುಕನ್ನ ಕಟ್ಟಿಕೊಳ್ಳಕ್ಕೆ ಬಹಳ ಒಂದು ಶ್ರಮ ಪಡ್ತಾ ಇದ್ದಾರೆ। ಪ್ರಪಂಚದಾದ್ಯಂತ ಜನಸಾಮಾನ್ಯನಿಗೋಸ್ಕರ ಉಳ್ಳವರು ಸಹಾಯ ಮಾಡ್ತಾ ಇದ್ದಾರೆ। ಅವರು ಒಂದು ಬದುಕಲಿಕ್ಕೆ ಒಂದು ಅವಕಾಶನ ಮಾಡ್ಕೊಡ್ತಿದ್ದಾರೆ। ಆ ಒಂದು ಇಂಥ ಒಂದು ಸಮಯದಲ್ಲಿ ಹೆಣ್ಣುಮಗಳಾದಂತ ಇವರು ಅದು ಒಂದು ತಾಯಿಯಾಗಿ ಒಂದು ಮಕ್ಕಳು ಒಂದು ಫುಡ್ನ ಅವರು ಈ ರೀತಿ ಒಂದು ಅನ್ಯಾಯ ಮಾಡಬಾರದಾಗಿತ್ತು ಆ ವಿಚಾರದಲ್ಲಿ। ಹಾಗಾಗಿ ಈಗ ನಿಮಗೆಲ್ಲ ಗೊತ್ತಿರಬಹುದು ಹೆಣ್ಣುಮಕ್ಕಳು ಅಧಿಕಾರದಲ್ಲಿ ಇದ್ದರೆ ಅವ್ಯವಹಾರ ಕಮ್ಮಿ ಇರುತ್ತೆ ಭ್ರಷ್ಟಾಚಾರ ಕಮ್ಮಿ ಆಗ್ತಿದೆ ಅನ್ನೋ ಒಂದು ಮಾತು ರೂಢಿಯಲ್ಲಿದೆ। ಆದರೆ ಅದಕ್ಕೆ ವಿರುದ್ಧವಾಗಿ ಇವರು ಇಂತ ಒಂದು ಕೆಲಸ ಮಾಡಿದರೆ ನಿಜವಾಗ್ಲೂ ಹೆಣ್ಣುಮಕ್ಕಳು ತಲೆ ತಕ್ಕಸುವಂತ ಒಂದು ವಿಚಾರ ಇದು। ಮುಂದಿನ ದಿನಗಳಲ್ಲಿ ಇವರು ಒಂದು ತನಿಖೆಗೆ ಒಳಪಟ್ಟು ಸಂಬಂಧಪಟ್ಟಂತ ಅಧಿಕಾರಿಗಳು ಅವರಿಗೆ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಹೇಳ್ತಾ ನೇತೃತ್ವವನ್ನು ಎಂಎಸ್ ಆತ್ಮನಂದ ಸಿಡಿ ಗಂಗಾಧರ್ ಪೂರ್ಣಿಮಾ ಎಂಡಿ ಪಲ್ಲವಿ ಗೀತಾ ಪದ್ಮಮೋಹನ್ ವಿಜಯಲಕ್ಷ್ಮಿ ಕನಕ ರೂಪಾ ಶಕುಂತಲಾ ಹೀನಾ ಕೌಸ ಸಿಎಂ ದೇವಪ್ಪ ನಿಂಗೇಗೌಡ ಸೇರಿದಂತೆ ಹಲವರು ವಹಿಸಿದ್ದರು।